and I don't know what to do. Hi nan YouTube family, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ಇಲ್ಲಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಬ್ಲಾಗ್ ನೋಡ್ತಾ ಇದ್ದೀರಲ್ವಾ? ಎಸ್, ನಾನು ಇವತ್ತು ಮಾಡ್ತಾ ಇರೋದು ರೋಹು ಮೀನ್ ಸಾರು. ಬಿಹಾರಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ ಕಣ್ರಿ, ನೀವು ಮಾಡಿ ನೋಡಿ. ಇಲ್ಲಿ ಇಲ್ವಾ ಸಾಸಿವೆ ಎಣ್ಣೆಯಿಂದ ಮಾಡ್ತಾರೆ, ತುಂಬ ಟೇಸ್ಟ್ ಇರುತ್ತೆ. ಹಾಗಾದರೆ ಬನ್ನಿ ಕಿಚನ್ಗೆ ಹೋಗುವ. ಓಕೆ ನೋಡಿ, 1 ಕಿಲೋ ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಗ್ರೇವಿಗೆ ಬೇಕಾಗಿರೋದು ನೋಡಿ, 2 ಸ್ಪೂನ್ನ ಜೀರಿಗೆ ತೊಗೊಂಡಿದ್ದೀನಿ, 20 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, 15 ಕಾಳು ಮೆಣಸು ತೊಗೊಂಡಿದ್ದೇನೆ, 1 5 ಸ್ಪೂನು ನಾನು ಬಿಳಿ ಸಾಸಿವೆ ತೊಗೊಂಡಿದ್ದೇನೆ. ಇನ್ನು ಪೌಡರಲ್ಲಿ ಇಲ್ವಾ, 3 ಸ್ಪೂನ್ ನಾನು ಧನಿಯಾ ಪೌಡರ್ ತೊಗೊಂಡಿದ್ದೇನೆ, ಮತ್ತು 1 ಸ್ಪೂನು ಮೆಣಸಿನ ಪೌಡ್ರ್ ತೊಗೊಂಡಿದ್ದೇನೆ, 1/2 ಸ್ಪೂನು ಹಲ್ದಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನಾವು ಪೇಸ್ಟ್ ಮಾಡುವ. ತುಂಬ ಮೆತ್ತಗೆ ರುಬ್ಬಬೇಕು, ಆವಾಗಲೇ ಇದರ ಟೇಸ್ಟ್ ಇದೆ. ಅದು ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೇನೆ. ಈ ರೀತಿ ನೈಸಾಗಿ ರುಬ್ಬಬೇಕು, ಆವಾಗಲೇ ನಮ್ಮ ಗ್ರೇವಿ ಥಿಕ್ಕಾಗಿ ಬರೋದು, ಟೇಸ್ಟು ಇರುತ್ತೆ. ನೋಡಿ, 1 ಕಿಲೋ ಮೀನನ್ನು ನಾನು ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ. ಈಗ ಇದರಲ್ಲಿ ನಾನು ರುಬ್ಬಿರುವ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದಲ್ಲ ಪೇಸ್ಟು, ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗಲೇ ಎಲ್ಲ ಮೀನಿಗೂ ಹಿಡಿಯುತ್ತೆ. 1 ಸ್ಪೂನಷ್ಟು ನಾನು ಉಪ್ಪು ಹಾಕಿದೆ, ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕಿ. ಅನಂತರ 1 ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ ಅಲ್ವಾ, ಅದು ಹಾಕಿದ್ದೇನೆ. ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ. ಈಗ ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 1/2 ತಾಸು ನಾನು ಸೈಡಲ್ಲಿ ಇಡ್ತೇನೆ. ಈಗ ಗ್ರೇವಿಗೆ ಬೇಕಾಗಿರೋದು ಏನೋ ಅಂತ ತೋರಿಸ್ತೇನೆ ನಿಮಗೆ. 2 ಟೊಮ್ಯಾಟೋ ತೊಗೊಂಡಿದ್ದೇನೆ ನೋಡಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೇನೆ. ಈ ಹುಣಸೆಹಣ್ಣು ಮತ್ತು ಟೊಮ್ಯಾಟೋದ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳುವ. ಹುಣಸೆಹಣ್ಣು ಹಳೆಯದಾಗಿದೆ, ಅದರಿಂದ ಒಂದು ಸ್ವಲ್ಪ ಕಲರ್ ಕಪ್ಪಿದೆ. 5 ಸ್ಪೂನ್ ಕಸಕಸೆ ತೆಗೆದಿಟ್ಕೊಂಡಿದ್ದೇನೆ. ಈ ಕಸಕಸೆಯನ್ನು ಇಲ್ವಾ, ಮೊದಲೇ ನಾನು ರುಬ್ಬಿದ್ನಲ್ವ ಮಸಾಲ, ಮೀನಿಗೆ ಒಂದು ಸ್ವಲ್ಪ ತೊಗೊಂಡೆ, ಬಾಕಿ ಎಲ್ಲ ಈಗ ಮಿಕ್ಸಿಯಲ್ಲಿ ಇದೆ, ಅದರಲ್ಲೇ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುವ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ನಮ್ಮ ಗ್ರೇವಿಗೆಲ್ಲ ರುಬ್ಕೊಂಡು ತಯಾರು ಮಾಡಿದ್ವಿ. ಈಗ ಮೀನನ್ನು ಹುರಿಯುವ ಗ್ಯಾಸಲ್ಲಿ. ಈಗ ಬಾಣಲೆ ಇಟ್ಟಿದ್ದೇನೆ, ಬಾಣಲೆಯಲ್ಲಿ ಈಗ ನಾನು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ. ಮೀನು ಹುರಿಬೇಕಲ್ವಾ, ಹಾಗಾಗಿ ಈ ಸಾಸಿವೆ ಎಣ್ಣೆ ಅಲ್ವಾ ಚೆನ್ನಾಗಿ ಹೊಗೆ ಬರಬೇಕು ಕಾದು, ಆವಾಗಲೇ ಇದರ ಒಂದು ಹಸಿ ಸ್ಮೆಲ್ ಹೋಗುತ್ತೆ. ಇಲ್ಲದಿದ್ರೆ ಒಂದು ಹಸಿ ಸ್ಮೆಲ್ ಇರುತ್ತೆ ಈ ಸಾಸಿವೆ ಎಣ್ಣೆಯಲ್ಲಿ. ಈ ಹಸಿ ಸ್ಮೆಲ್ ಬರುತ್ತಲ್ವಾ, ಆವಾಗ ನಮ್ಮ ಕಣ್ಣೆಲ್ಲ ಉರಿಯುತ್ತೆ. ಹಾಗಾಗಿ 1/2 ಸ್ಪೂನ್ ನಾನು ಉಪ್ಪು ಹಾಕಿದ್ದೀನಿ ಅದರಲ್ಲಿ, ಸ್ಮೆಲ್ ನಮ್ಮ ಕಣ್ಣು ಉರಿದೇ ಇರಲಿಕ್ಕೆ. ನೋಡಿ ಎಣ್ಣೆ ಕಾದಿದೆ, ಈಗ ಮೀನು ಹಾಕ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಡಿ, ಇಲ್ಲದಿದ್ರೆ ಎಲ್ಲ ಸೀದ್ ಹೋಗುತ್ತೆ. ನೋಡಿ ಲೋ ಫ್ಲೇಮಲ್ಲಿ ಹಾಕಿದರೆ ನಿಧಾನವಾಗಿಲ್ವ ಮೀನೆಲ್ಲ ಉರಿಯುತ್ತೆ, ತುಂಬ ಟೇಸ್ಟು ಇರುತ್ತೆ. ಇಲ್ಲದಿದ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಉರಿಯೋದಿಲ್ಲ, ಹಸಿ ಹಸಿಯಾಗಿ ಇರುತ್ತೆ. ಹಾಗಾಗಿ ಕಮ್ಮಿ ಉರಿಯಲ್ಲಿಟ್ಟು ಫ್ರೈ ಮಾಡುವ. ಈಗ ಇದನ್ನ ನಿಧಾನವಾಗಿ ಮಗಚಿ ಹಾಕುವ, ಇಲ್ಲದ್ರೆ ಮೀನಲ್ವಾ ಜಲ್ದಿ ಒಡೆದೋಗುತ್ತೆ. ಇದರಲ್ಲಿ ತುಂಬ ಮುಳ್ಳಿರುತ್ತೆ, ಹಾಗಾಗಿ ಮಕ್ಕಳಿಗೆಲ್ಲ ಕೊಡುವಾಗ ದೊಡ್ಡವರು ಹತ್ತಿರದಲ್ಲಿದ್ದು ನಿಧಾನವಾಗಿ ಮುಳ್ಳೆಲ್ಲ ತೆಗೆದು ಕೊಡಬೇಕು, ಯಾಕಂದರೆ ಇದರಲ್ಲಿ ಮುಳ್ಳಿರುತ್ತೆ ತುಂಬ. ಮಕ್ಕಳಿಗೆಲ್ಲ ತಿಂದರೆ ಗಂಟಲೆಲ್ಲ ಹೋಗಿ ಸಿಕ್ಕೊಂಡ್ರೆ ತೊಂದರೆ ಅಲ್ವಾ, ಹಾಗಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಮುಳ್ಳನ್ನೆಲ್ಲ ನೋಡಿದ್ರೆ ನಮಗೆ ಬೇಡ ಬೇಡ ಅಂತ ಹೇಳ್ತಾರೆ, ಹಾಗಾಗಿ ದೊಡ್ಡದ ಹತ್ತಿರದಲ್ಲಿ ಕೂತ್ಕೊಂಡು ಮುಳ್ಳೆಲ್ಲ ತೆಗೆದು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು, ಹೆಲ್ತಿಗೆಲ್ಲ ಒಳ್ಳೆಯದಲ್ವ ಮೀನು, ತುಂಬ ರುಚಿ ಇರುತ್ತೆ. ನಮ್ಮ ಬಿಹಾರ್ ಸೈಡ್ ಅಲ್ವಾ ಸೀ, ನಮ್ಮ ಸಮುದ್ರದ ಮೀನು ಸಿಗೋದಿಲ್ಲ ಇಲ್ಲಿ, ಯಾವಾಗಲೂ ನೋಡಿ ಇದೇ ಮೀನು ಸಿಗತ್ತೆ. ಸಮುದ್ರದ ಮೀನು ಬಂದರೂ ಸಹಿತ ತುಂಬ ಕಡಿಮೆ, ಬಂದರೂ ಸಹಿತ ಚೆನ್ನಾಗಿರಲ್ಲ, 2-3 ದಿವಸ ಹಳೆಯದು ಬಂದಿರುತ್ತೆ, ಹಾಗಾಗಿ ರುಚಿನೂ ಇರೋದಿಲ್ಲ, ಗ್ಯಾಸ್ ಆಗುತ್ತೆ ತಿಂದರೆ. ಹಾಗಾಗಿ ನಮಗೆಲ್ಲ ಸಮುದ್ರ ಮೀನು ಸಿಗೋದು ಕಷ್ಟ, ನಾವೆಲ್ಲ ಸೌತಲ್ಲಿ ಬಂದ್ರೇ ನಮಗೆ ಸಮುದ್ರದ ಮೀನು ಸಿಗೋದು, ಇಲ್ಲೆಲ್ಲ ಸಿಗೋದು ತುಂಬ ಕಷ್ಟ. ಹಾಗಾಗಿ ಯಾವಾಗಲೂ ನಮಗೆ ಇದೇ ಮೀನು ಸಿಗತ್ತೆ. ಇಲ್ಲಿ ದಾಮೋದರ ನದಿಯೆಲ್ಲ ಸಮೀಪದಲ್ಲಿ ಇದೆ ಅಲ್ವಾ, ಹಾಗಾಗಿ ಮೀನೆಲ್ಲ ತುಂಬ ಸಿಗತ್ತೆ.
ಸಮುದ್ರ ಮೀನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ? ಅದೇನು ಮಾಡೋದು, ಇಲ್ಲಿ ಸಿಗೋದೇ ಇಲ್ಲ. ನಾವು ಯಾವಾಗ ಸೌತಲ್ಲಿ ಬರುತ್ತೇವೆ ಆವಾಗಲೇ ನಾವು ಇದೆಲ್ಲ ತಿನ್ನೋದು, ಸಮುದ್ರದ ಮೀನೆಲ್ಲ. ಇಲ್ಲಿ ನೀವು ಯಾವಾಗಲೂ ನೋಡಿ ಇದೇ ಸಿಗುತ್ತೆ ನಿಮಗೆ, ಅದರ ರುಚಿ ಇರುತ್ತೆ. ಮೀನು ಫ್ರೈ ಮಾಡಿದ ಎಣ್ಣೆ ಇತ್ತಲ್ವಾ, ಅದನ್ನೇ ಈಗ 5 ಸ್ಪೂನ್ ಇದರಲ್ಲಿ ಹಾಕ್ತಾ ಇದ್ದೇನೆ. ಆ ಎಣ್ಣೆ ಬೇಸ್ಟ್ ಯಾಕೆ ಮಾಡೋದಲ್ವಾ, ಹಾಗಾಗಿ ಈಗ ಹೆಚ್ಚಿಟ್ಟಿರುವ ನಾನು ಉಳ್ಳಾಗಡ್ಡೆಯನ್ನು ಈಗ ಇದರಲ್ಲಿ ಹಾಕ್ತಾ ಇದ್ದೇನೆ. ಕಂದು ಬಣ್ಣ ಬರೋವರೆಗೆ ಇದನ್ನು ನಾವು ಚೆನ್ನಾಗಿ ಹುರಿಯುವ, ಆವಾಗಲೇ ನಮ್ಮ ಗ್ರೇವಿ ತುಂಬ ರುಚಿಯಾಗೋದು. ನೋಡಿ ನಮ್ಮ ಉಳ್ಳಾಗಡ್ಡೆ ಕಂದು ಬಣ್ಣ ಆಗಿದೆ. ಈಗ ಇದರಲ್ಲಿ ನಾವು ರುಬ್ಬಿ ಇಟ್ಟಿರುವ ನಮ್ಮ ಟಮಾಟರ್ ಮತ್ತು ಹುಣಸೆಹಣ್ಣು ಇತ್ತಲ್ವ, ಅದನ್ನು ಈಗ ಇದರಲ್ಲಿ ಹಾಕಿ ತುಂಬ ಚೆನ್ನಾಗಿ ನಾವು ಹುರಿಯುವ. ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಹುರಿಯಬೇಕು. ನೋಡಿ ಈಗ ಇದರಲ್ಲಿ ತೆಗೆದಿಟ್ಟಿರುವ ನಮ್ಮ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಹಲ್ದಿಯನ್ನು ಹಾಕುವ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಎಲ್ಲ ಹಸಿ ವಾಸನೆ ಹೋಗುವ ತನಕ ಇದನ್ನು ನಾವು ಮಧ್ಯಮ ಉರಿಯಲ್ಲಿ ಹುರಿಯುವ. ಎಣ್ಣೆ ಮೇಲ್ಗಡೆ ಬಂತಂದರೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿ ಇಡುವ. ನೋಡಿ ಎಣ್ಣೆ ಮೇಲ್ಗಡೆ ಬಂದಿದೆ ಅಲ್ವಾ, ಈಗ ನಮ್ಮ ಮಸಾಲೆಯ ಹಸಿ ವಾಸನೆಯೆಲ್ಲ ಹೋಗಿದೆ. ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಎಣ್ಣೆ ನೋಡಿ ಎಣ್ಣೆ ಬಿಡ್ತಾ ಇದೆ ಅಲ್ವಾ, ಈಗ ಇದರ ಹಸಿ ವಾಸನೆಯೆಲ್ಲ ಹೋಗಿದೆ ಅಂತ ಅರ್ಥ. ಈಗ ನಾನು ರುಬ್ಬಿಟ್ಟಿದ್ನಲ್ವಾ ನಮ್ಮ ಕಸಕಸೆ ಮತ್ತು ಹಸಿ ಸಾಸಿವೆ ಜೀರಿಗೆ ಇದನ್ನೆಲ್ಲ ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ನಾವು ಹುರಿಯುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೇನೆ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕಿ. ನಾನು 1 ಸ್ಪೂನಷ್ಟು ಹಾಕಿದ್ದೇನೆ. ಈಗ ಇದರ ಹಸಿ ವಾಸನೆ ಹೋಗಬೇಕು, ಇಲ್ಲದ್ರೆ ನಮ್ಮ ಕಸಕಸೆ ನಾನು ಫ್ರೈ ಮಾಡಿ ರುಬ್ಬಿಲ್ಲ, ಹಸಿ ಇದೆ ಅಲ್ವಾ, ಹಾಗಾಗಿ ಅದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡುವ. ಇದರದ್ದು ಎಣ್ಣೆ ಬಿಡಬೇಕು, ಆವಾಗಲೇ ನಮ್ಗೆ ಗೊತ್ತಾಗೋದು ಇದರ ಹಸಿ ವಾಸನೆ ಹೋಗಿದೆ ಅಂತ. ಈಗ ಇದರಲ್ಲಿ ನಾನು ನೋಡಿ ಮಿಕ್ಸಿ ಮಸಾಲೆಯಲ್ಲಿ ತೆಗೆದಿದ್ನಲ್ವ, ಅದರಲ್ಲಿ ಕುದಿಸಿರುವ ನೀರನ್ನು 1 ಗ್ಲಾಸಷ್ಟು ಹಾಕಿ ನೋಡಿ ತೆಗೆದಿದ್ದೇನೆ. ಆ ನೀರನ್ನೇ ಈಗ ಇದರಲ್ಲಿ ಹಾಕಿದ್ದೀನಿ, ಯಾಕೆ ವೇಸ್ಟ್ ಮಾಡೋದು ಅಂತ ಆ ನೀರನ್ನು ಈಗ ಯೂಸ್ ಮಾಡ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಡುವ. ನೋಡಿ ಎಣ್ಣೆ ಬಿಡ್ತಾ ಇದೆ ಅಲ್ವಾ, ಈಗ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ರುಚಿಗೆ ತಕ್ಕಷ್ಟು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನು ಕುದಿಸಿರುವ ನೀರನ್ನು ಈಗ 1 ಗ್ಲಾಸಷ್ಟು ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ. ಗ್ರೇವಿ ಗಟ್ಟಿ ಬೇಕಂದರೆ ಕಡಿಮೆ ಹಾಕಿ, ಸ್ವಲ್ಪ ನೀರಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ. ಮತ್ತು ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಕುದಿಸಿರೋ ನೀರನ್ನೇ ಹಾಕಿ. ಹಸಿ ನೀರು ಹಾಕಿದ್ರಲ್ವ, ಯಾಕಂದರೆ ನಮ್ಮ ಮಸಾಲೆ ತುಂಬ ಬಿಸಿಯಾಗಿರುತ್ತೆ, ಹಸಿ ನೀರು ಹಾಕಿದರೆ ಟೇಸ್ಟ್ ಹೋಗುತ್ತೆ. ಹಾಗಾಗಿ ಕುದಿಸಿರುವ ನೀರನ್ನೇ ಹಾಕಿ. ನೋಡಿ ನಾನು 1 ಗ್ಲಾಸ್ ಹಾಕಿದ್ದೀನಿ, ಒಂದು ಸ್ವಲ್ಪ ನನಗೆ ಗಟ್ಟಿ ಬೇಕು ಗ್ರೇವಿ, ಹಾಗಾಗಿ ನಿಮಗೆ ನೀರಾಗಿ ಬೇಕು ಅಂದರೆ 2 ಗ್ಲಾಸ್ ಹಾಕಿ. ಈಗ ನಾನು ಫ್ರೈ ಮಾಡಿ ಇಟ್ಟಿದ್ದೆನಲ್ವ ಆ ಮೀನನ್ನೆಲ್ಲ ಈಗ ಇದರಲ್ಲಿ ಹಾಕ್ತಾ ಇದ್ದೇನೆ. ನಿಧಾನವಾಗಿ ಹಾಕಿ, ಇಲ್ಲದೆ ಕೈಗೆ ನಮ್ಮ ಮಸಾಲೆ ಸಿಡಿಯುತ್ತೆ, ಕೈ ಸುಟ್ಕೊಳ್ತೀರ. ಸ್ಪೆಷಲಿ ನಾವು ಸಾಸಿವೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಮೀನಿಗೆ ಹಚ್ಚಿ ಫ್ರೈ ಮಾಡ್ತೇವೆ ಅಲ್ವಾ, ತುಂಬ ಟೇಸ್ಟಿ ಇರುತ್ತೆ ರೀ, ಡಿಲಿಷಿಯಸ್. ನೀವು ಮಾಡಿ ನೋಡಿ. ಮೀನೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಇಡುವ. ಆನಂತರ ನಮ್ಮ ಗ್ರೇವಿ ರೆಡಿ. ಸ್ಪೆಷಲಿ ಅದು ನಮ್ಮ ಸಾಸಿವೆ ಮತ್ತು ಕಸಕಸೆ ಎಲ್ಲ ಹಾಕಿ ಒಂದು ಸ್ಪೆಷಲ್ ವೆರೈಟಿ ಬಿಹಾರಿ ಸ್ಟೈಲಿದು ಒಂದ್ಸಲ ನೀವು ಮಾಡಿ ನೋಡಿ. ಸಾಸಿವೆ ಎಣ್ಣೆಯಲ್ಲಿ ಹುರಿದು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ ನಮ್ಮ ಗ್ರೇವಿ. ನೀವು ಮನೆಯಲ್ಲಿ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್, ನಾನು ಹೇಳಿದ್ದಲ್ವ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ನೋಡಿ, ತಿನ್ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿಯಾಗುವ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.